ವಿಷಯ ವಿದ್ಯೆ ಸಂಪನ್ನತೆ ವಿನಯದಲ್ಲಿ. ಭರದ್ವಾಳ ರೈಲ್ವೆ ನಿಲ್ದಾಣದಲ್ಲಿ ಸೂಟುಧಾರಿ ವ್ಯಕ್ತಿಯೋರ್ವ ಕೂಲಿ ಕೂಲಿ ಎಂದು ತನ್ನ ಸಾಮಾನುಗಳನ್ನು ಹೊರಲು ಓರ್ವ ಕೂಲಿಯವನನ್ನು ಕರೆಯುತ್ತಲಿದ್ದ. ಆದರೆ ಅದಾವ ಕೂಲಿಕಾರರು ಬರೆದಿರಲು ಚಿಂತಿತನಾಗಿದ್ದ. ಈತನ ಸ್ಥಿತಿಯನ್ನು ಕಂಡ ಸ್ಟೇಷನ್ ಮಾಸ್ತರ್ ಹೇಳಿದ, ಸ್ವಾಮಿ, ಅದಾವ ಕೂಲಿಕಾರರು ಬಹುಶಃ ಬರಲಿಕ್ಕಿಲ್ಲ ಎಂದು. ಏಕೆಂದರೆ ಈ ಊರಿನಲ್ಲಿ ಇಂದು ಬಂಗಾಳದ ಸುಪ್ರಸಿದ್ಧ ವಿದ್ವಾಂಸರು ಮಹಾನ್ ಸಂತರು ಆದ ಈಶ್ವರಚಂದ್ರ ವಿದ್ಯಾಸಾಗರ ಮಹಾಶಯರ ಭಾಷಣವಿದೆ ಎಂದು ಹೇಳುತ್ತಿರಬೇಕಾದರೆ, ಅಲ್ಲಿಯೇ ಹಾದು ಹೋಗುತ್ತಿದ್ದ ಹರಕಲು ಹಾಗೂ ಶುಭ್ರವಾದ ಬಟ್ಟೆಯನ್ನುಟ್ಟ ವ್ಯಕ್ತಿಯೊಂದು, ಎಲ್ಲಿದೆ ಸಾಮಾನು, ನಾನು ತೆಗೆದುಕೊಂಡು ಬರುವೆ ಎಂದ. ಬಹಳ ಸಂತೋಷಭರಿತನಾದ ಸೂಟುದಾರಿ ಪುಟ್ಟ ಹ್ಯಾಂಡ್ ಬ್ಯಾಗ್ ಒಂದನ್ನು ಆ ವ್ಯಕ್ತಿಯ ಕೈಗೆತ್ತ. ಸುಮಾರು 1 ಕಿಲೋ ತೂಕ ಸಹ ಬಾರದ ಆ ಸರಕನ್ನು ಕೈಗೆತ್ತಿಕೊಂಡ ಕೂಲಿ ಆ ಸೂಟುಧಾರಿಯ ವಸತಿಗೃಹದವರೆಗೆ ಹೋಗಿ ಅದನ್ನು ಆತನ ಕೈಗೆತ್ತು ಆತನು ಹೊರಡುತ್ತಿರಬೇಕಾದ್ರೆ 2 ಅಣೆಯನ್ನು ಆತನಿಗೆ ಕೊಡ ಹೋದ. ಆಗ ಆ ವ್ಯಕ್ತಿ, ಪ್ರಿಯರೇ, ನನಗೇನೂ ಬೇಡ, ಏಕೆಂದರೆ ಭಾರವಾದ ಸರಕನ್ನೇನು ನಾನು ತರಲಿಲ್ಲವಲ್ಲ ಎಂದವನೇ ಮರಳಿ ಹೋದ. ಅಂದೇ ಅಪರಾಹ್ನ ಊರ ಹೊರಯದಲ್ಲಿ ಹಾಕಿದ ಬೃಹತ್ ಪಂಡಾಳದಲ್ಲಿ ವಿದ್ಯಾಸಾಗರರ ಅಮೋಘ ಭಾಷಣ. ವಿದ್ಯೆಯು ವಿನಯದಲ್ಲಿ ವಿನಮ್ರತೆಯಲ್ಲಿ ಸಂಪನ್ನವಾಗುತ್ತದೆ ಎಂಬ ಗೀತಾವಾಕ್ಯದ ವಿಶ್ಲೇಷಣೆ ಕುರಿತ ವಿಷಯ ಅದಾಗಿತ್ತು. ಭಾಷಣವನ್ನು ದೂರದಿಂದಲೇ ಧ್ವನಿವರ್ಧಕದಿಂದ ಆಲಿಸುತ್ತಿದ್ದ ಸೂಟುಧಾರಿ ಯುವಕ ಅವರ ಅತ್ಯಮೂಲ್ಯ ಭಾಷಣಕ್ಕೆ ಪ್ರಭಾವಿತನಾಗಿ ವೇದಿಕೆ ಹತ್ತಿರ ಆ ವ್ಯಕ್ತಿಯನ್ನು ಸಮಕ್ಷ ನೋಡಲು ಬಂದ. ನೋಡುತ್ತಾನೆ, ಅಂದು ಮುಂಜಾನೆ ತನ್ನ ಬ್ಯಾಗನ್ನು ಹೊತ್ತು ತಂದ ವ್ಯಕ್ತಿಯೇ ಈತನು. ಕೂಡಲೇ ವೇದಿಕೆಗೆ ಹೋಗಿ ಅವರ ಕಾಲುಗಳನ್ನು ಹಿಡಿದು, ಮಹಾನುಭಾವರೇ, ದಯವಿಟ್ಟು ನನ್ನ ಉದ್ಧಟತನಕ್ಕೆ ಕ್ಷಮಿಸಿರಿ. ಐಶ್ವರ್ಯಮದ ಅಧಿಕಾರ ಮದದಲ್ಲಿ ಮೈಮರೆತ ನನಗೀಗ ಪಶ್ಚಾತ್ತಾಪವಾಗುತ್ತದೆ. ನಿರಾಡಂಬರ ಜೀವನ ಹೇಗೆ ಸಾಗಿಸಬೇಕು, ನಮ್ರತೆಯಿಂದ ಹೇಗೆ ಬಾಳಬೇಕು ಎಂಬುದನ್ನು ತಮ್ಮಿಂದ ಕಲಿತೆ ಎಂದನು. ಹೀಗೆ ವಿದ್ಯಾ ವಿನಯ ಸಂಪನ್ನೆ ಎಂಬ ಗೀತಾ ಸಂದೇಶದಂತೆ ಸ್ವತಃ ವಿದ್ಯಾಸಂಪನ್ನ ಈಶ್ವರಚಂದ್ರ ವಿದ್ಯಾಸಾಗರಡೇ ಇದಕ್ಕೆ ಪ್ರತ್ಯಕ್ಷ ನಿದರ್ಶನ.